ಯಲಹಂಕ ಶಾಸಕ ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಹತ್ಯೆಗೆ ಸಂಚು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎರಡನೇ ಎಸಿಜೆಎಂ ನ್ಯಾಯಾಲಯದಿಂದ ಪಿಸಿಆರ್ ವರದಿ ಬಂದಿದೆ. ಅದರಂತೆ ರಾಜಾನುಕುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಹಿಂದೆ ಎಸ್ಆರ್ ವಿಶ್ವನಾಥ್ ಒಂದು ಪ್ರಕರಣ ದಾಖಲಿಸಿದ್ರು, ಅದು ಕೋರ್ಟ್ನಲ್ಲಿ ವಜಾ ಆಗಿತ್ತು. ಇದೀಗ ಆ ಕೇಸ್ನಲ್ಲಿ ಮರು ತನಿಖೆ ಮಾಡ್ತಾ ಇದ್ದೇವೆ. ಎರಡನೇ ಆರೋಪಿ ಕುಳ್ಳ ದೇವರಾಜನನ್ನ ಬಂಧನ ಮಾಡಲಾಗಿದೆ. ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೋರ್ಟ್ ಆದೇಶದಂತೆ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಹೇಳಿದ್ದಾರೆ. ದಿನಾಂಕ 25/11/2022 ಬೆಂಗಳೂರಿನ ಸೆಕೆಂಡ್ ಎಸಿಜೆಎಂ ಒಂದು ನ್ಯಾಯಾಲಯದಿಂದ ಒಂದು ಪಿಸಿಆರ್ ಇದರ ವರದಿ ಆಧಾರದ ಮೇಲೆ ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲಿ FIR ಸಂಖ್ಯೆ 279/22 ಒಂದು ಪ್ರಕರಣವನ್ನು ದಾಖಲಿಸಿದ್ದೀವಿ. ಈ ಪ್ರಕರಣದಲ್ಲಿ ಯಲಹಂಕ MLA ಅವರು ಹಿಂದೆ ಸಹಿತ ಒಂದು ಪ್ರಕರಣವನ್ನು ದಾಖಲಿಸಿದರು. ಅದು ನಂತರದ ದಿನದಲ್ಲಿ ಅದು ಕ್ವಾಶ್ ಆಗಿದ್ದರಿಂದ ಮತ್ತೆ ಅದನ್ನು ಪುನಃ ತನಿಖೆ ಮಾಡಬೇಕಂತೇಳಿ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದರು. ಆ ಅರ್ಜಿ ಆಧಾರದ ಮೇಲೆ ನಾವು ಈಗ ರಾಜನಕುಂಟೆ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ. ಇದರಲ್ಲಿ ಇಬ್ಬರು ಜನ ಆರೋಪಿತರು, ಗೋಪಾಲಕೃಷ್ಣ ಅಂತೇಳಿ ಮತ್ತು ಇನ್ನೊಬ್ಬರು ದೇವರಾಜ್ ಅಲಿಯಾಸ್ ಕುಳ್ಳ ದೇವರಾಜ್ ಅಂತೇಳಿ, ಈ ಇಬ್ಬರ ಮೇಲೆ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದೀವಿ. ಈ ಪ್ರಕರಣದಲ್ಲಿ ನಾವು ಈಗಾಗಲೇ ಎರಡನೇ ಆರೋಪಿ ಕುಳ್ಳ ದೇವರಾಜ್ ಅವರನ್ನು ದಿನಾಂಕ 30/11/2022 ನಾವು ವಶಕ್ಕೆ ಪಡ್ಕೊಂಡು ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ವಿ. JC ಆಗಿದೆ, ಈಗಾಗಲೇ JCಯಲ್ಲಿದ್ದಾರೆ. ಇನ್ನೊಬ್ಬ ಆರೋಪಿತರ ಬಗ್ಗೆ ನಾವು ಬಂಧನಕ್ಕೆ ತಂಡವನ್ನು ರಚಿಸಿದ್ದೀವಿ. ಅವ್ರನ್ನು ಬಂಧನ ಮಾಡಲಿಕ್ಕೆ ನಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ. ದಿನಾಂಕ 25/11/2022 ಬೆಂಗಳೂರಿನ ಸೆಕೆಂಡ್ ಎಸಿ ಬಿಡಿಎ ಅಧ್ಯಕ್ಷ ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ಕೊಲೆಗೆ ಪ್ರಯತ್ನ ಮಾಡಲಾಗಿತ್ತು, ಸಂಚು ರೂಪಿಸಲಾಗಿತ್ತು ಎನ್ನುವ ಪ್ರಕರಣ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಯಲಹಂಕ ವಿಶ್ವನಾಥ್ ಅವರ ಈ ಕೊಲೆ ಸಂಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ಅಂದರೆ ಮೊದಲು SR ವಿಶ್ವನಾಥ್ ಅವರು ಒಂದು ಪ್ರಕರಣವನ್ನು ದಾಖಲು ಮಾಡಿದರು, ಆ ಪ್ರಕರಣ ಕೋರ್ಟ್ನಲ್ಲಿ ವಜಾ ಆಗಿತ್ತು. ನಂತರದಲ್ಲಿ PCR ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರು, PCR ಮಾಡಿದರು. ಕೋರ್ಟ್ ನಿರ್ದೇಶನದಂತೆ ಈಗ ಮತ್ತೆ ರಾಜಾನಕುಂಟೆ ಸ್ಟೇಷನ್ನಲ್ಲಿ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈಗ SP ಮಲ್ಲಿಕಾರ್ಜುನ ಬಾಲದಂಡಿಯವರು ಮಾಹಿತಿಯನ್ನು ಕೊಡ್ತಾ ಇದ್ದರು. SP ಕೊಡುವಂಥ ಮಾಹಿತಿಯ ಪ್ರಕಾರ ಕುಳ್ಳ ದೇವರಾಜನನ್ನು ನಿಮಗೆ ಆಲ್ರೆಡಿ ಅರೆಸ್ಟ್ ಮಾಡಿದ್ದೇವೆ, JCಯಲ್ಲಿದ್ದಾನೆ, ಅಂದರೆ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. ತನಿಖೆಯನ್ನು ನಾವು ಚುರುಕುಗೊಳಿಸಿದ್ದೇವೆ. ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ, ತನಿಖೆಯನ್ನು ಮುಂದುವರಿಸಿದ್ದೇವೆ ಅಂತ ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ ಬಾಲದಂಡಿ ಹೇಳಿದ್ದಾರೆ.